ಎಲ್ಲರಿಗೂ ನಮಸ್ಕಾರ. ನಾನು ಅನಂತಮೂರ್ತಿ ಆರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರು. ಸಹೋದರೇ, ಕಳೆದ ಸಂಚಿಕೆಗಳಲ್ಲಿ ಕೆಸಿ ರೆಡ್ಡಿ ಮತ್ತು ಕೆಂಗಲ್ ಹನುಮಂತಯ್ಯನವರ ರಾಜಕೀಯ ಜೀವನ ದರ್ಶನವನ್ನು ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ ಅಪ್ರತಿಮ ಸ್ವತಂತ್ರ ಹೋರಾಟಗಾರ, ಖ್ಯಾತ ವಕೀಲ, ಸರಳ ಸಜ್ಜನ, ಅತ್ಯಂತ ಪ್ರಾಮಾಣಿಕ ಸಮಾಜವಾದಿ ಚಿಂತಕ, ಭೂ ಸುಧಾರಣೆಗಳ ಹರಿಕಾರ, ರಾಜ್ಯ ಕಂಡ ಅಪ್ರತಿಮ ರೈತ ನಾಯಕ, ಬಡವರ ಕಷ್ಟಗಳಿಗೆ ಸ್ಪಂದಿಸಿದ ಅಪ್ಪಟ ಕನ್ನಡಿಗ, ನಾಡು ನುಡಿಗಾಗಿ ಸೆಟೆದು ನಿಂತ ಹೋರಾಟಗಾರ, ಮಲೆನಾಡ ಗಾಂಧಿ ಎಂದು ಪ್ರಖ್ಯಾತರಾದ ಕಡಿದಾಳ್ ಮಂಜಪ್ಪನವರನ್ನು ಕುರಿತು ಅವರ ರಾಜಕೀಯ ಜೀವನ ದರ್ಶನವನ್ನ ಮಾಡೋಣ. ಕಡಿದಾಳ್ ಮಂಜಪ್ಪನವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಆರೋಗೋಳಿಗೆ ಗ್ರಾಮದಲ್ಲಿ 7/13/1908 ದುಗ್ಗಪ್ಪ ಗೌಡ ಮತ್ತು ಚೆನ್ನಮ್ಮನವರ ಪ್ರಥಮ ಪುತ್ರರಾಗಿ ಜನಿಸಿದರು. ಶ್ರೀಯುತರು ಅವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಐಗಳ ಮಠದಲ್ಲಿ ಮರಳ ಮೇಲೆ ಅಕ್ಷರ ತಿದ್ದುವ ಮುಖಾಂತರ ಆರಂಭಿಸಿದರು. ಮಾಧ್ಯಮಿಕ ಶಿಕ್ಷಣವನ್ನ ತೀರ್ಥಹಳ್ಳಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನ ಶಿವಮೊಗ್ಗ, ಹಾಗೂ ಪದವಿ ಶಿಕ್ಷಣವನ್ನ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪಡೆದ ಇವರು ಪೂನಾದಲ್ಲಿ ಕಾನೂನು ಪದವಿಯನ್ನ ಪೂರೈಸಿದರು. ಇವರ ವೃತ್ತಿ ಜೀವನವನ್ನ ವಕೀಲರಾಗಿ ಶಿವಮೊಗ್ಗದಲ್ಲಿ ಆರಂಭಿಸಿದ ಇವರು ಮಹಾತ್ಮ ಗಾಂಧಿಯವರ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ತಮ್ಮನ್ನು ತಾವು ಸೇರ್ಪಡೆ ಮಾಡಿಕೊಂಡರು. ಈ ಹೋರಾಟದಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹ, ಅರಣ್ಯ ಸತ್ಯಾಗ್ರಹ ಹಾಗೂ ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ ಶ್ರೀಯುತರು ಹಲವು ಬಾರಿ ಸೆರೆಮನೆವಾಸವನ್ನು ಅನುಭವಿಸಿದರು. 1937-1940 ಶ್ರೀಯುತರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. 1941-1945 ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ತಮ್ಮ ಅಮೂಲ್ಯ ಸೇವೆಯನ್ನ ನಿರ್ವಹಿಸಿದರು. ಈ ಅವಧಿಯಲ್ಲಿ ಮೈಸೂರಿನ ಮಹಾರಾಜರಿಗೆ ತಾವು ರೈತರನ್ನ ಅನ್ನದಾತ ಎಂದು ಕರೆಯುತ್ತೀರಿ, ನೇಗಿಲ ಯೋಗಿ ಎಂದು ಬಿರುದು ಕೊಟ್ಟಿದ್ದೀರಿ, ರಾಜ್ಯದ ಬೆನ್ನೆಲುಬೆಂದು ಕರೆಯುತ್ತೀರಿ, ಆದರೆ ರೈತರ ಸಮಸ್ಯೆಗಳು ತಮಗೆ ಗೊತ್ತಿಲ್ಲ, ಅವರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗುತ್ತದೆ ಎನ್ನುವ ಕಲ್ಪನೆ ನಿಮಗಿಲ್ಲ ಎಂದು ಮೈಸೂರಿನ ಮಹಾರಾಜರಿಗೆ ಮನ ಮುಟ್ಟುವಂತೆ ಹೃದಯ ಸ್ಪರ್ಶಿ ವಾದವನ್ನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದರು. 1945-1947 ಮೈಸೂರು ನ್ಯಾಯ ವಿಧೇಯಕ ಮಂಡಳಿಯ ಸದಸ್ಯರಾಗಿ ಗೇಣಿದಾರರ ಮಗನಾಗಿ ಜನಿಸಿದ, ಗೇಣಿದಾರರ ನೋವುಗಳನ್ನು ಅರಿತಿದ್ದ, ಅವರ ನೋವುಗಳಿಗೆ ಸ್ಪಂದಿಸುವ ಕಾರ್ಯವನ್ನ ನಿರ್ವಹಿಸಿದ. 1947 ಸಾಗರದಲ್ಲಿ ಗೇಣಿದಾರರ ಸಂಘವನ್ನು ಕಟ್ಟಿದ ಕಡಿದಾಳು ಮಂಜಪ್ಪನವರು ಮೈಸೂರಿನ ಯಶಸ್ವಿ ರೈತ ಹೋರಾಟ ಕಾಗೋಡು ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದರು. ಮೈಸೂರು ಗೇಣಿದಾರರ ಶಾಸನ ಅಸ್ತಿತ್ವಕ್ಕೆ ಬರುವಂತೆ ಪ್ರೇರೇಪಿಸಿದರು. ಶ್ರೀಯುತರು
1952ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ರೈತ ನಾಯಕರಾಗಿ ಪ್ರಖ್ಯಾತರಾಗಿದ್ದ ಇವರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದರು. ಅವರು ಕೆಂಗಲ್ ಹನುಮಂತಯ್ಯನವರ ಸಚಿವ ಸಂಪುಟದಲ್ಲಿ ಕಂದಾಯ ಖಾತೆಯ ಸಚಿವರಾಗಿ ಆಯ್ಕೆಯಾದರು. ಕಂದಾಯ ಖಾತೆಯ ಸಚಿವರಾಗಿದ್ದ ಶ್ರೀಯುತರು ಸರ್ಕಾರಿ ವ್ಯವಸಾಯ ಯೋಗ್ಯವಾದ ಭೂಮಿಯನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಅಲ್ಪ ಭೂಮಿಯನ್ನ ಹೊಂದಿರುವವರಿಗೆ ನೀಡುವ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದು ಭೂ ಸುಧಾರಣೆಗಳ ಅಧಿಕಾರ ಎಂದೆನಿಸಿಕೊಂಡರು. ಶ್ರೀಯುತರು ಅವರ ಜೀವನ ಕ್ಷೇತ್ರದ ಅಪರೂಪದ ಸಾಧನೆ ಎಂದರೆ ಇನಾಂ ಪದ್ಧತಿ ಶಾಸನವನ್ನ ಬಿಡಿ ಜತ್ತಿಯವರ ಸಚಿವ ಸಂಪುಟದಲ್ಲಿದ್ದಾಗ ರೂಪಿಸಿದರು. ದೇವಾಲಯಗಳಿಗೆ ನೀಡಿದ್ದ ಇನಾಂ ಪದ್ಧತಿಯನ್ನ ರದ್ದು ಮಾಡುವ ವಿಶೇಷ ಶಾಸನವನ್ನ ಮಂಡಿಸಿದರು. ಇದರ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡುವ ರೆವಿನ್ಯೂ ಬೋರ್ಡ್ ವಿಧೇಯಕವನ್ನ ಅಂಗೀಕರಿಸಿದರು. ಹೀಗೆ ಅತ್ಯಂತ ಸಮರ್ಥ ಆಡಳಿತವನ್ನು ನಿರ್ವಹಿಸುತ್ತಿದ್ದ ಕಡದಾಳು ಮಂಜಪ್ಪನವರು ಕೆಂಗಲ್ ಹನುಮಂತಯ್ಯನವರು ಅನಿವಾರ್ಯವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ 73 ದಿನಗಳ ಕಾಲ ಕಾರ್ಯವನ್ನ ನಿರ್ವಹಿಸಿದರು. ಈ ಅವಧಿಯಲ್ಲಿ ವಿಧಾನಸೌಧವನ್ನ ಲೋಕಾರ್ಪಣೆ ಮಾಡುವ ಅವಕಾಶ ಕಡದಾಳು ಮಂಜಪ್ಪನವರು. ಇದನ್ನು ಲೋಕಾರ್ಪಣೆ ಮಾಡುವಾಗ ಯಾವ ಕಾರಣಕ್ಕೂ ಸಡಗಳಿರಬಾರದು, ಸಂಭ್ರಮಗಳಿರಬಾರದು, ಸರಳವಾಗಿ ಕಾರ್ಯರೂಪಕ್ಕೆ ತರಬೇಕು ಎನ್ನುವ ಚಿಂತನೆಯನ್ನ ಮೈಗೂಡಿಸಿಕೊಂಡ ಕಡದಾಳು ಮಂಜಪ್ಪನವರು ಅತ್ಯಂತ ಸರಳವಾಗಿ ಈ ವಿಧಾನಸೌಧವನ್ನ ಲೋಕಾರ್ಪಣೆಗೊಳಿಸಿದರು. ಕೆಂಗಲ್ ಹನುಮಂತಯ್ಯನವರು ರಾಷ್ಟ್ರೀಯಕರಣಗೊಳಿಸಿ ದ ಚಿನ್ನದ ಗಣಿಗೆ ನೀಡಬೇಕಾಗಿದ್ದ ಸಾಲವನ್ನ ಮರುಪಾವತಿ ಮಾಡುವ ಕಾರ್ಯವನ್ನ ಶ್ರೀಯುತ ಕಡದಾಳು ಮಂಜಪ್ಪನವರು ನಿರ್ವಹಿಸಿದರು. ಕಡದಾಳು ಮಂಜಪ್ಪನವರು 73 ದಿನಗಳ ಕಾಲ ಆಡಳಿತವನ್ನು ನಿರ್ವಹಿಸಿದರು. ದಕ್ಷ ಸಮರ್ಥ ಆಡಳಿತ ಮಾರ್ಗದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸಿದರು. 1957ರ ವಿಧಾನಸಭೆಯ ಚುನಾವಣೆಗಳಲ್ಲಿ ಮತ್ತೊಮ್ಮೆ ತೀರ್ಥಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದರು. ಇವರು ರಾಜಕೀಯ ಜೀವನಕ್ಕಿಂತ ಸಾಹಿತ್ಯದ ಕಡೆಗೆ ಅಪಾರವಾದ ಒಲವನ್ನ ಹೊಂದಿದ್ದವರು. ಶ್ರೀಯುತರು ಸಾಹಿತ್ಯ ಮನುಷ್ಯನನ್ನ ರಾಕ್ಷಸತ್ವದ ಕಡೆಯಿಂದ ಮಾನವತ್ವದ ಕಡೆಗೆ ಕರೆದುಕೊಂಡು ಹೋಗುವ ಸಾಧನ ಎಂದು ಅರಿತಿದ್ದರು. ಆದ್ದರಿಂದ ಅವರ ಜೀವನದಲ್ಲಿ ಪಂಚವಳ್ಳಿಯ ಪಂಜು, ನಾಳೆಯ ನಳಲು, 3 ತಲೆಮಾರಿನ ಕತೆ, ಕ್ರಾಂತಿಕೂಟ ಎನ್ನುವ ಕಾದಂಬರಿಗಳನ್ನ ರಚಿಸಿದರು. ಇದರ ಜೊತೆಗೆ ಅವರದೇ ಆದ ಆತ್ಮಕತೆ ನನಸಾಗದ ಕನಸು ಎಂಬುದನ್ನ ಚಿತ್ರಿಸಿದ್ದಾರೆ. ಈ ಕೃತಿಯಲ್ಲಿ ಅಪ್ರತಿಮ ನೈಸರ್ಗಿಕ ಸಂಪತ್ತನ್ನು ಹೊಂದಿರುವ ವನ್ಯ ಮೃಗಗಳ ಅಪಾರವಾಗಿರ್ತಕ್ಕಂಥ ರಮಣೀಯವಾದ ನದಿ ಸಂಪರ್ಕ ಜಾಲಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದ ಅಭಿವೃದ್ಧಿಯ ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ. ಶ್ರೀಯುತರು ಒಬ್ಬ ಶ್ರೇಷ್ಠ ಸಮಾಜ ಸೇವಕ, ಸಮಾಜ ಸೇವಕರಾಗಿ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿ, BMS ಟ್ರಸ್ಟ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು.
ಆದರ್ಶ ಬದುಕಿನ ಕಲ್ಪನೆಯನ್ನ ಕಟ್ಟಿಕೊಂಡಿದ್ದ ಶ್ರೀಯುತರು. ಸಮಾಜವಾದಿ ವೇದಿಕೆ ಹಾಗೂ ನವ ನಿರ್ಮಾಣ ಸಂಸ್ಥೆಗಳನ್ನ ಸ್ಥಾಪಿಸಿಕೊಂಡಿದ್ದರು. ಅದರ ಜೊತೆಗೆ ಹುಟ್ಟು ಹೋರಾಟಗಾರರಾಗಿದ್ದ ಕಡಿದಾಳ್ ಮಂಜಪ್ಪನವರು 1967 ತರುವಾಯ ರಾಜಕೀಯ ಜೀವನದಿಂದ ದೂರ ಸರಿದಿದ್ದರು. ಆದರೆ 75 ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಾಗ ಅದರ ವಿರುದ್ಧ ಹೋರಾಟ ಮಾಡುವ ಮನಸ್ಸನ್ನ ಹೊಂದಿದ್ರು ಮತ್ತು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತಕ್ಕಂತ ಸಂಸ್ಥೆಯಲ್ಲಿ ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡಿದ್ರು. ಆದರೆ 1977 ತರುವಾಯ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿಯನ್ನ ಪಡೆದರು. 1977 ತರುವಾಯ ವಕೀಲಿ ವೃತ್ತಿಯನ್ನ ಮುನ್ನಡೆಸುತ್ತಾ ತಮ್ಮ ಬದುಕನ್ನು ಮುಂದುವರಿಸಿದ ಕಡಿದಾಳ್ ಮಂಜಪ್ಪನವರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂದ್ರೆ, ಕಡಿದಾಳ್ ಮಂಜಪ್ಪನವರಿಗೆ ಮೈಸೂರಿನ ಇಂದಿನ ಮಹಾರಾಜರು ಈಗ ರಾಜ್ಯಪಾಲರು ಆಗಿದ್ದ ಜಯಚಾಮರಾಜೇಂದ್ರ ಒಡೆಯರವರು 1 ಎಕರೆ ಭೂಮಿಯನ್ನ ತಮಗೆ ಅರಮನೆ ಮೈದಾನದಲ್ಲಿ ನೀಡುತ್ತೇನೆ ಎಂದು ತನ್ನ ಆಪ್ತ ಕಾರ್ಯದರ್ಶಿಯ ಮುಖಾಂತರ ಕಡಿದಾಳ್ ಮಂಜಪ್ಪನವರಿಗೆ ಮಾಹಿತಿಯನ್ನು ಕಳಿಸಿದ್ದರೂ ಕೂಡ ಅತ್ಯಂತ ವಿನಮ್ರವಾಗಿ ಅದನ್ನು ನಿರಾಕರಿಸಿ ಒಬ್ಬ ವಕೀಲರಾಗಿ ಜೀವನ ಪೂರ್ಣ ಕಾರ್ಯವನ್ನು ನಿರ್ವಹಿಸಿದರು. ಯಾವ ಕಾರಣಕ್ಕೂ ಯಾವುದೇ ಆಸೆ ಅಂಶಗಳಿಗೆ ಭಾಗಿಯಾಗದೆ ಅತ್ಯಂತ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿದ ಶ್ರೀಯುತರು 1992 ಮರಣಿಸಿದರು. ಇವರು 1962 ತರುವಾಯ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾಲದಲ್ಲಿ ಬಾಡಿಗೆಗಿದ್ದ ರಸ್ತೆಗೆ ಇವರ ಸವಿನೆನಪಿಗಾಗಿ ಕಡಿದಾಳ್ ಮಂಜಪ್ಪ ರಸ್ತೆ ಎಂದು ಘೋಷಿಸಲಾಗಿದೆ. ಇಂತಹ ಕರ್ಮ ಯೋಗಿ ಅವರನ್ನು ಕುರಿತು ಅವಲೋಕಿಸುವ ಅವಕಾಶ ನಮ್ಮದು. ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕದ ರಾಜಕೀಯ ಅಪರೂಪದ ರಾಜಕಾರಣಿ, ಕರ್ನಾಟಕದ ಶಿಲ್ಪಿ ಎಂದು ಕರೆಸಿಕೊಂಡಿರತಕ್ಕಂಥ ಎಸ್ ನಿಜಲಿಂಗಪ್ಪನವರನ್ನು ಕುರಿತು ಚರ್ಚಿಸೋಣ. ವಂದನೆಗಳೊಂದಿಗೆ ಸಲಹೆ ಸೂಚನೆಗಳಿಗೆ ಮುಕ್ತವಾದ ಮನಸ್ಸನ್ನು ಹೊಂದಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.